ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಅಡುಗೆಗೆ ಯೂಸ್ ಮಾಡಿರ್ತಾ ಇರ್ತೀವಲ್ವ ಸೋಡಾ, ಅದನ್ನು ನಾವು ಅಡುಗೆಗೆ ಬಿಟ್ಟು ಬೇರೆ ಏನೇನಕ್ಕೆ ಯೂಸ್ ಮಾಡ್ಕೋಬೋದು, ಅದು ನಮಗೆ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಸಿಂಪಲ್ಲಾಗಿ ಆ ಸೋಡಾ ಬೆನಿಫಿಟ್ಸ್ ತಿಳಿಸ್ಕೊಡ್ತೀನಿ ಇವತ್ತು. ಇದು ನಿಮಗೆ ಗೊತ್ತೇ ಇರಲ್ಲ. ಇವತ್ತಿನ ನನ್ನ ವಿಡಿಯೋ ಫುಲ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಾವು ಸೋಡಾದಲ್ಲಿ ಇಷ್ಟು ದಿನ ಇಡ್ಲಿ, ದೋಸೆ, ಬೋಂಡಾ, ಬಜ್ಜಿ ಈ ಥರ ಮಾಡ್ಕೊಂಡು ತಿಂತಿರ್ತೀವಿ. ಬಟ್ ಇವತ್ತು ನಾನು ಹೇಳೋ ಅಂಥ ಟಿಪ್ಸ್ ಫಾಲೋ ಮಾಡಿದ್ರೆ ನಮಗೆ ಪರ್ಸ್ನಲ್ ಹೈಜಿನಿಕ್ ಆಗಿರ್ಬೋದು, ನಮ್ಮ ಅಡುಗೆ ಮನೆಗಾಗಿರ್ಬೋದು ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ. ಬನ್ನಿ, ಅದು ಯಾವುದ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟ್ ನಿಮ್ಮಲ್ಲಿ ನಾನೇನೋ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ಎಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ, ನಿಮಗೆ ಈ ವಿಡಿಯೋ ಏನು ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಇನ್ನು ಯಾವ ಥರ ವೀಡಿಯೋ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಕಿಟಕಿ ಹತ್ರ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ ಮೊಬೈಲು. ಸೊ ನಾನು ಶೂಟ್ ಮಾಡ್ತಿರೋದು 4:30, ಓಕೆ? ಬಿಸಿಲು ಬರ್ತಾ ಇದೆ, ಬಟ್ ನನ್ನ ಮೇಲೆ ಬೀಳ್ತಾ ಇದೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ ಓಕೆ ಫ್ರೆಂಡ್ಸ್, ಏನು ಗೊತ್ತಾ, ನಾವು ವಾಶ್ರೂಮ್ ಫ್ರೆಂಡ್ಸ್, ಫಸ್ಟ್ ಟಿಪ್ ಏನಪ್ಪ ಅಂದರೆ ನಮ್ಮ ಬಾತ್ರೂಮ್ ಆಗಿರ್ಬೋದು, ಬಚ್ಚುಲ್ ಆಗಿರ್ಬೋದು, ಬ್ಯಾಡ್ ಸ್ಮೆಲ್ ಸಖತ್ ಬರ್ತಿರತ್ತೆ. ಆ್ಯಂಡ್ ತುಂಬ ಕೊಳೆ ಕೂಡ ಇರುತ್ತೆ, ತುಂಬಾ ಗಲೀಜು ಇರುತ್ತೆ, ತುಂಬ ಸ್ಮೆಲ್ಲು ಬರ್ತಿರುತ್ತೆ, ಗಲೀಜು ಬರ್ತಾ ಇರುತ್ತೆ. ನಮಗೆ ಬಾತ್ರೂಮಲ್ಲಿ ಬಳಸೋವಂಥ ಪ್ರಾಡಕ್ಟ್ಗಳೆಲ್ಲ ಖಾಲಿ ಆಗಿರುತ್ತೆ, ಬಟ್ ಸ್ಮೆಲ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಿ ಅಂದರೆ, ಸೋಡಾ ಗೊತ್ತಲ್ಲ, ಸೋಡಾ ರಾತ್ರಿ ಮಲ್ಕೋಬೇಕಾದ್ರೆ ನೀವು ಸೋಡಾ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ಸಖತ್ತಾಗಿ ಕ್ಲೀನ್ ಆಗುತ್ತೆ. ಅದ್ರ ಮುಂದೆ ತುಂಬಾ ಇದಾವಲ್ವಾ ಬಾತ್ರೂಮ್ ಕ್ಲೀನ್ ಮಾಡೋದು, ಅದ್ರ ಮುಂದೆ ಅವೆಲ್ಲ ವೇಸ್ಟೇ ಅಂದ್ಕೊಳ್ಳಿ. ನಾನು ಅದೇ ರೀತಿ ಮಾಡೋದು, ತುಂಬ ಸ್ಮೆಲ್ ಬರ್ತಾ ಇದ್ರೆ. ಇದು ನಿಮಗೆ ಫಸ್ಟ್ ಟಿಪ್ಪು ಫ್ರೆಂಡ್ಸ್. ಆ್ಯಂಡ್ ತುಂಬ ಜನ ನೆಲಕ್ಕೆ ಅಂದರೆ ತುಂಬ ಜನ ಯಾರ್ಯಾರೋ ಬಂದು ಕೊಳೆಕಾಲಲ್ಲೆಲ್ಲ ನಮ್ಮ ನೆಲ ಎಲ್ಲ ತುಂಬಾ ಗಲೀಜು ಮಾಡಿಬಿಟ್ಟಿರುತ್ತೆ, ಬಟ್ ನೋಡೋಕೆ ತುಂಬಾ ಅಸಹ್ಯ ಕಾಣ್ತಿರುತ್ತೆ. ನಾವು ನೆಲ ಒರೆಸ್ಬೇಕಾದ್ರೆ ಸೋಡಾ ಪುಡಿ ಹಾಕ್ಕೊಂಡು ಒರೆಸೋದ್ರಿಂದ ಫಿನಿಶ್ ಲುಕ್ ಬರುತ್ತೆ, ಪಳ ಪಳ ಹೊಳಿಯುತ್ತೆ. ಫ್ರೆಂಡ್ಸ್, ನೆಕ್ಸ್ಟು ಟಿಪ್ಸ್ 3. ನೆಕ್ಸ್ಟು ನಮ್ಮ ಬೀರು ಆಗಿರಲಿ, ಟಿ ವಿ ಆಗಿರಲಿ, ಆ್ಯಂಡ್ ಟೇಬಲ್ ಆಗಿರಲಿ, ಚೇರ್ಸ್ ತುಂಬಾ ಕೊಳೆ ಕೊಳೆ ಕಾಣ್ತಿರುತ್ತೆ, ಅದು ಕೂಡ ನಮಗೆ ನೋಡೋಕೆ ಇಷ್ಟ ಆಗ್ತಿರಲ್ಲ. ನಾವು ಸೋಡಾ ಪುಡಿ ಹಾಕ್ಕೊಂಡು ಒಂದು ಬಾಟಲ್ಲೊಳಗೆ ನೀರು ಹಾಕ್ಕೊಂಡು ಈ ಥರ ಸ್ಪ್ರೇ ಮಾಡಿ ಒರೆಸೋದ್ರಿಂದ ಕ್ಲಿಯರ್ ಆಗುತ್ತೆ ಎಲ್ಲ. ನೆಕ್ಸ್ಟ್ ಟಿಪ್ಪು, ನಮ್ಮ ಕಿಚನ್ ಇರುತ್ತಲ್ಲ ಅದರೊಳಗೆ ಸಿಂಕ್ ಇರುತ್ತಲ್ಲ, ತುಂಬಾ ಸ್ಮೆಲ್ ಬರ್ತಿರುತ್ತೆ ಒಂದೊಂದು ಸತಿ ಅಲ್ಲೆಲ್ಲ ಕಟ್ಕೊಂಡು, ಆ್ಯಂಡ್ ತುಂಬ ಕೊಳೆ ಕೂಡ ಆಗಿರುತ್ತೆ, ಜಿಡ್ ಜಿಡ್ ಎಲ್ಲ ಆಗಿರುತ್ತೆ. ಆವಾಗ ನೀವೇನು ಮಾಡಿ ಅಂದರೆ, ಸೋಡಾ ಪುಡಿ ಹಾಕಿ ಸ್ವಲ್ಪ ಆದರೆ ನಿಮ್ಮ ಕೈ ಲೆಮನ್ ಕೂಡ ಇಟ್ಕೊಳ್ಳಿ, ಲೆಮನ್ ಸೋಡಾ ಪುಡಿ ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ನೀವು ವಾಶ್ ಮಾಡೋದ್ರಿಂದ, ರಾತ್ರಿ ಹಾಕ್ಬಿಟ್ಟು ಬಿಟ್ಟು ಬೆಳಗ್ಗೆ ಇದು ವಾಶ್ ಮಾಡಿ ಅಂತ ಹೇಳ್ತೀನಿ. ವಾಶ್ ಮಾಡೋದ್ರಿಂದ ಒಂದೊಳ್ಳೆ ಕಲೆ ಬರುತ್ತೆ, ಸ್ಮೆಲ್ ಸ್ವಲ್ಪನೂ ಇರಲ್ಲ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಆಫೀಸ್ಗೆ ಹೋಗೋ ಆಗಿರ್ಬೋದು, ಕಾಲೇಜ್ಗೆ ಹೋಗೋರಾಗಿರ್ಬೋದು, ಸ್ಕೂಲ್ಗಾಗಿರ್ಬೋದು, ಶೂಸ್ ಯೂಸ್ ಮಾಡ್ತಾರೆ ಗಾರ್ಮೆಂಟ್ಗೆ ಹೋಗೋ ಮಕ್ಕಳೆಲ್ಲ, ಸೊ ಶೂಸ್ ತುಂಬಾ ಸ್ಮೆಲ್ ಬರ್ತಾ ಇರತ್ತೆ ಅಂತ ಅಂದ್ಕೊಳ್ಳಿ. ಆಗ ನೀವು ರಾತ್ರಿನೇ ಹಾಕ್ಬಿಟ್ಟು ಅಂದರೆ ಶೂಸ್ ಒಳಗೆಲ್ಲ ಹಾಕ್ಬಿಟ್ಟು ಬೆಳಿಂದ ಶೂಸ್ ಸ್ಮೆಲ್ಲೇ ಬರಲ್ಲ ಅಂತೀನಿ, ಹಾಕ್ಬಿಟ್ಟು ನೀವು ವಾಶ್ ಮಾಡಿ, ವಾಶ್ ಮಾಡಿ ಹಾಕ್ಕೊಂಡು ದಿನವಿಡೀ ಫ್ರೆಶ್ ಲುಕ್ ಕೊಡತ್ತೆ ಅಂತ ಹೇಳ್ತೀನಿ. ಎಸ್, ನಿಮಗೆ ಶೂ ವಾಸನೆ ಥರ ಫೀಲ್ ಆಗ್ತಿದ್ರು ಕೂಡ ನೀವು ಸೋಡಾ ಪುಡಿ ಯೂಸ್ ಮಾಡ್ಕೊಂಡು ತೊಳಿಬೋದು, ಅಥವಾ ಸೋಡಾ ಪುಡಿ ಹಾಕಿ ಒಂದು ದಿನ ಬಿಟ್ಬಿಟ್ಟು ಕೂಡ ತೊಳಿಬೋದು. ಫ್ರೆಂಡ್ಸ್, ನೆಕ್ಸ್ಟ್ ನಿಮಗೆ ಗೊತ್ತು ನಾನು ಬ್ಯೂಟಿ ವೀಡಿಯೋಸ್ ಎಲ್ಲ ಮಾಡ್ತಾನೆ ಇರ್ತೀನಿ ಅಂತ, ಇದನ್ನ ಹೇಳಲಿಲ್ಲ ಅಂದರೆ ನಮ್ಮ ವೀಡಿಯೋಗೆ ಒಂಥರ ಏನೋ ಇಲ್ದಂಗೆ ಆಗಿಬಿಡುತ್ತೆ. ಸೊ ಎಸ್, ಪೆಡಿಕ್ಯೂರ್ ಗೊತ್ತಲ್ಲ ಅಂದರೆ ಕಾಲು ತುಂಬಾ ಟ್ಯಾನ್ ಆಗಿರುತ್ತೆ, ರ್ಯಾಷಸ್ ಆಗಿರುತ್ತೆ, ಈ ಥರ ಇದ್ದಾಗ ಒಂದು ಬಕೆಟ್ ತೊಗೊಳ್ಳಿ, ಬಕೆಟ್ ಒಳಗೆ ನೀರು ಹಾಕ್ಕೊಳ್ಳಿ, ನೀರು ಬಿಸಿನೀರು ಸ್ವಲ್ಪ ವಾಮ್ ವಾಟರ್, ವಾಮ್ ವಾಟರ್ ಹಾಕ್ಕೊಳ್ಳಿ, ಅದಕ್ಕೆ ಒಂದು ಲೆಮನ್ ನಿಂಟ್ಕೊಳ್ಳಿ, ಲೆಮನ್ ನಿಂಟ್ಕೊಂಡು ಸೋಡಾ ಪುಡಿ ಹಾಕ್ಕೊಂಡು ಅದರೊಳಗೆ ಕಾಲು ಇಟ್ಕೊಂಡು ಒಂದು 10 ಮಿನಿಟ್ಸ್ ಕುತ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮದು ಒಡೆದ ಹಿಂಬಡಿ ಆಗಿರ್ಬೋದು ಪೆಡಿಕ್ಯೂರ್ ಥರ ಫುಲ್ಲು ಕ್ಲೀನ್ ಮಾಡುತ್ತೆ ಅಂತ ಹೇಳ್ತೀನಿ. ಗಾಯ್ಸ್, ನೆಕ್ಸ್ಟು ಸಿ, ನಾನು ಅಲ್ಲೇನಕ್ಕೆ ತೋರಿಸ್ದೆ ಅಂದರೆ ಅಲ್ಲಿ ತುಂಬ ಜನ ಕಷ್ಟ ಆಗಿರುತ್ತೆ, ಎಲ್ಲಡಿಕೆ ಹಾಕ್ಕೊಂಡು ಪಾನ್ ಪರಾಕ್ ಹಾಕ್ಕೊಂಡು ಏನು ಹಾಕ್ಕೊಂಡಿರ್ತಾರೋ ಐ ಡೋಂಟ್ ನೋ, ಬಟ್ ತುಂಬಾ ಅರಿಶಿನ ಕಲರ್ ಆಗಿರುತ್ತೆ. ಅದು ಹೇಗೆ ಹೋಗಿಸ್ಕೊಳ್ಳೋದು ಅಂದರೆ, ನಿಮ್ಮ ಟೂತ್ಪೇಸ್ಟ್ ಒಳಗೆ ಡೈಲಿ ಸೋಡಾ ಪುಡಿ ಯೂಸ್ ಮಾಡ್ಕೊಂಡು ನೀವು ಅಲ್ಲಿ ಉಜ್ಜೋದ್ರಿಂದ ಅದು ನಿಮ್ಗೊಂದು ಒಳ್ಳೆ ಒಳಪು ಕೊಡುತ್ತೆ ಅಂತ ಹೇಳ್ತೀನಿ. ಗೈಸ್, ನೆಕ್ಸ್ಟು ನಿಮ್ಮ ಡಸ್ಟ್ಬಿನ್ ತುಂಬಾ ಸ್ಮೆಲ್ ಬರ್ತಿರುತ್ತೆ, ಡೈಲಿ ನೀವು ವೇಸ್ಟ್ ಆದಿರೋ ವಸ್ತುಗಳೆಲ್ಲ ಹಾಕಿ, ಬಟ್ ನೀವೇನು ಮಾಡಿ ಅಂದರೆ ಡಸ್ಟ್ಬಿನ್ ಕೆಳಗಡೆ ಫಸ್ಟು ಸೋಡಾ ಪುಡಿ ಹಾಕ್ಬಿಡಿ, ಸೋಡಾ ಪುಡಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನೀವು ಏನೇ ಕಸ ಹಾಕಿ ಸ್ಮೆಲ್ಲೇ ಬರಲ್ಲ.
ಇದು ನಾನು ಟ್ರೈ ಮಾಡಿರೋದಕ್ಕೆ ನಿಮಗೆ ಹೇಳ್ತಾ ಇರೋದು. ಫ್ರೆಂಡ್ಸ್, ನೆಕ್ಸ್ಟು ನಮ್ಮ ಗ್ಯಾಸ್ ಗೊತ್ತಲ್ಲ, ಗ್ಯಾಸು ತುಂಬಾ ಕೊಳೆ ಕಾಣಿಸ್ತಿರುತ್ತೆ ಆ್ಯಂಡ್ ತುಂಬಾ ಗಲೀಜಾಗಿರೋ ಥರ ಕಾಣ್ತಿರುತ್ತೆ, ಕಲೆ ಎಲ್ಲ ಇರುತ್ತೆ, ಸಾಂಬಾರು ಚೆಲ್ಲಿಯೋ ಇನ್ನೊಂದು ಏನೋ ಚೆಲ್ಲಿ ಹಾಲು ಚೆಲ್ಲಿ, ಅದು ಹೋಗಿಸ್ಕೊಳ್ಳೋದು ಹೇಗೆ ಅಂತ ನಿಮಗೆ ತಲೆನೋವಾಗಿದೆಯಾ? ಎಸ್, ಸೋಡಾ ಪುಡಿ ಹಾಕಿ ಲೆಮೆನ್ ಹಾಕಿ ಚೆನ್ನಾಗಿ ಉಜ್ಜೋದ್ರಿಂದ ಅದು ಕೂಡ ಬೇಗ ಹೋಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಝಿಡ್ ಪಾತ್ರೆ, ಝಿಡ್ ಪಾತ್ರೆ ಅಂದರೆ ನೀವು ಈ ಆಯಿಲ್ ಯೂಸ್ ಮಾಡಿರ್ತೀರಾ, ಆಯಿಲ್ ಯೂಸ್ ಮಾಡ್ಕೊಂಡು ಝಿಡ್ಡೇ ಹೋಗ್ತಿಲ್ಲ ಅಂದರೂ ಕೂಡ ನೀವು ಸೋಡಾ ಪುಡಿ ಯೂಸ್ ಮಾಡ್ಕೊಂಡು ಪಾತ್ರೆ ತೊಳೀರಿ, ಯಾವಾಗಲೂ ಹೋಗುತ್ತೆ ಅಂತ ಹೇಳ್ತೀನಿ. ಗಾಯ್ಸ್, ನೆಕ್ಸ್ಟು ಚಿಕನು ಮಟನು ಫಿಶು ಎಲ್ರಿಗೂ ತುಂಬಾ ಇಷ್ಟ ಅಲ್ಲ, ಎಲ್ಲರೂ ತಿಂತೀರಾ ನಂಗೆ ಗೊತ್ತು, ನನಗೂ ತುಂಬಾ ಇಷ್ಟ, ನನ್ನ ಫೇವ್ರೆಟ್ ನಾನ್ ವೆಜ್. ಆ್ಯಂಡ್ ಸ್ಮೆಲ್ ತುಂಬಾ ಬರ್ತಿರುತ್ತೆ, ಮೀನು ಅಂತೂ ಮೀನು ಮುಟ್ಟಿದ್ರೆ ಸಾಕು ಸಕ್ಕತ್ ಸ್ಮೆಲ್ ಆಗ್ತಿರುತ್ತೆ, ಬಟ್ ಆ ಸ್ಮೆಲ್ ತಿನ್ಬೇಕಾದ್ರೆ ನಮಗೆ ಊಟ ಇಷ್ಟ ಆಗುತ್ತೆ, ಸ್ಮೆಲ್ ಇಷ್ಟ ಆಗಲ್ಲ. ಹಣ್ಣವರು ಸೋಡಾ ಪುಡಿ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಸ್ಮೆಲ್ ಇದು ಹೋದ್ರೆ ನಾನು ನಾನ್ ವೆಜ್ ಊಟ ಮಾಡಿದ್ನಾ ಅಂತ ಯಾರಿಗಾದ್ರೂ ತೋರಿಸಿ ಇಲ್ಲ ಅಂತಾರೆ. ಎಸ್, ಸ್ಮೆಲ್ಲೇ ಬರಲ್ಲ. ಚಿಕನ್ ಕಟ್ ಮಾಡೋದಾಗಿರ್ಬೋದು, ಮಟನ್ ಕಟ್ ಮಾಡಿದ್ರೆ ಆಗಿರ್ಬೋದು, ಆ್ಯಂಡ್ ಊಟ ಮಾಡಿದ್ರೆ ಆಗಿರ್ಬೋದು, ನಿಮ್ಮ ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಸೋಡಾ ಪುಡಿ ಯೂಸ್ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಇಷ್ಟ ಅಲ್ಲದೆ ನಿಮ್ಮ ಕಿಟಕಿ ಗೊತ್ತಲ್ಲ, ಕಿಟಕಿ ಕೊಳೆ ಆಗಿರುತ್ತೆ, ಬಾಕ್ಲು ಕೊಳೆ ಆಗಿರುತ್ತೆ, ಅದಕ್ಕೆಲ್ಲ ನೀವು ಸೋಡಾ ಪುಡಿ ಹಾಕ್ಕೊಂಡು ಲೆಮನ್ ಹಾಕ್ಕೊಂಡು ವಾಶ್ ಮಾಡೋದ್ರಿಂದ ಕೂಡ ಒಂದೊಳ್ಳೆ ಫಳ ಫಳ ಲುಕ್ ಬರುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ನೀಡಿರೋ ಎಲ್ಲ ಟಿಪ್ಸು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದೆ ಇನ್ಫಾರ್ಮೇಟಿವ್ ವೀಡಿಯೋ ಕೊಡ್ತಾನೆ ಇರ್ತೀನಿ. ಆ್ಯಂಡ್ ನಿಮಗೆ ಇನ್ನೂ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.